ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಮುಷರಫ್ಗೆ ಗಲ್ಲು ಶಿಕ್ಷೆ, ಅಧಿಕಾರ ದುರ್ಬಳಕೆ ಕೇಸ್ ಆರೋಪ, ಪೇಶಾವರ್ ಹೈಕೋರ್ಟ್ನಿಂದ ತೀರ್ಪು. ಮೂರು ಡಿಸಿಎಂ ಹುದ್ದೆಗಳನ್ನು ರದ್ದುಗೊಳಿಸಿ ಸಿಎಂ ದುರ್ಬಲರಾಗಿದ್ರೆ ಮಾತ್ರ ಉಪಮುಖ್ಯಮಂತ್ರಿ ಹುದ್ದೆ, ಶಾಸಕ ರೇಣುಕಾಚಾರ್ಯ ಹೇಳಿಕೆ. ಮರಾಠ ನಿಯೋಗದಿಂದ ಸಿಎಂ ಬಿಎಸ್ವೈಗೆ ಭೇಟಿ, ಶಾಸಕ ಶ್ರೀಮಂತ ಪಾಟೀಲ್ಗೆ ಸಚಿವ ಸ್ಥಾನ ನೀಡಿ, ಮರಾಠ ಜನಾಂಗವನ್ನ 3B ಟುಎಗೆ ಸೇರಿಸಿ. ನಿಗಾವಾರ್ತೆಗಳ ವಿವರ. ಕರ್ನಾಟಕ ಮಾದಿಗರ ಸಂಘ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಕಿತ್ತೂರು ಪಟ್ಟಣ ಪಂಚಾಯತ್ ಪಕ್ಕದ ಬಿಆರ್ ಅಂಬೇಡ್ಕರ್ ಹಾಲ್ ಬೆಳಗಾವಿ ಜಿಲ್ಲಾ ಮಟ್ಟದ ಸಭೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳಗಾವಿ ಜಿಲ್ಲಾ ಮಾಜಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಎನ್ ಮುಕುಂದ ನೆರವೇರಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನವನ್ನ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಎ ಕುಂದ ಸಲ್ಲಿಸಿದರು. ಸಭೆ ಅಧ್ಯಕ್ಷತೆಯನ್ನು ಮಡಿವಾಳಪ್ಪ ವಹಿಸಿದ್ದರು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ವಿಭಾಗೀಯ ಅಧ್ಯಕ್ಷರಾದ ಕಲ್ಲಪ್ಪ, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸುಜಾತ, ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಕಸ್ತೂರಿ ಹಾಗೂ ಹೊಸದಾಗಿ ಆಯ್ಕೆಯಾದ ಮಹಿಳಾ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಮಹಾದೇವಿ ಕಳ್ಳಪ್ಪನವರು ಸೇರಿದಂತೆ ಅನೇಕರು ಇದ್ದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ನಿವಾಸಿಯಾದ ನಿಜಗುಣಯ್ಯ ಹಿರೇಮಠ್ ಅವರು ಹಸುವನ್ನ ಹೆತ್ತ ತಾಯಿಯಂತೆ ಸಾಕುತ್ತಿದ್ದಾರೆ. 27 ವರ್ಷಗಳಿಂದ ಸಾಕಿದ್ದ ಹಸು ಈಗ ನೆಲವನ್ನೇ ಹಿಡಿದಿದ್ದು ಹಸುವನ್ನ ತಮ್ಮ ತಂದೆ ತಾಯಿಯಂತೆ ನೋಡಿಕೊಂಡು ಚಿಕಿತ್ಸೆಗಾಗಿ ವೈದ್ಯರನ್ನ ಕರೆಸಿ ಆರೈಕೆ ಮಾಡುತ್ತಾರೆ. ಇದಕ್ಕೆ ನೆಲದ ಮೇಲೆ ಮಲಗಲು ತೊಂದರೆಯಾಗಬಾರದೆಂದು ಅವರು ಭತ್ತದ ಹುಲ್ಲನ್ನ ತಂದು ಹಾಕಿದ್ದಾರೆ ಮತ್ತು ರಾತ್ರಿ ಮಲಗುವ ವೇಳೆ ದೀಪದ ರಘುಗಳನ್ನ ಹಾಗೂ ಮೇಲೆ ಯಾವುದೇ ಕ್ರಿಮಿ ಕೀಟಗಳು ಬರದೆ ಹಾಗೆ ಸೊಳ್ಳೆ ಪರದೆಯನ್ನ ಕೂಡ ಹಾಕುತ್ತಾರೆ. ನಂತರ ಮಾತನಾಡಿದ ಅವರು, ಹಸುವು ನಮಗೆ 27 ವರ್ಷಗಳಿಂದ ನಮಗೆ ಹಾಲು ಕೊಟ್ಟಿದೆ ಮತ್ತು 19 ಹೋರಿಗಳಿಗೆ ಜನ್ಮ ನೀಡಿದೆ. ಈಗ ಏಕಾಏಕಿ ಹೀಗಾಗಿರುವುದು ನಮ್ಮ ಮನಸ್ಸಿಗೆ ತುಂಬಾ ಬೇಸರ ಉಂಟು ಮಾಡಿದೆ. ನಾನು ಎಲ್ಲಾ ರೈತರಲ್ಲೂ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ, ತಮ್ಮ ತಮ್ಮ ಮನೆಯಲ್ಲಿಯೂ ಒಂದಾದ ಹಸುವನ್ನ ಸಾಕಿ ಮತ್ತು ಸಾಕಿದ ಹಸುಗಳು ನಿಮಗೆ ಬೇಡವಾದ್ರೆ ನನ್ನ ಹತ್ತಿರ ತಂದು ಬಿಡಿ, ನಾನು ಅದರ ಆರೈಕೆ ಮಾಡುತ್ತೇನೆ ಎಂದು ಹೇಳಿದರು. ಕಂಕನವಾಡಿ ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟೆ. ಸರ್, ಗೋಮಾತೆ ರಕ್ಷಣೆ ಬಗ್ಗೆ ನೀವೇ ಹೇಳ್ತೀರಿ? ಸರ್, ಇದು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದ ಮತ್ತು ನಾವು ಸುಮ್ಮನೆ ಅವ್ರ ಇವ್ರ ಮ್ಯಾಗ ಹರಿ ಹಾಕಿತ್ತ, ನಾವು ಅನುಕೂಲ ಮಾಡ್ಕೊಂಡ್ರೆ ಒಳ್ಳೇದಾಕತಿ. ಎಲ್ಲ ರೈತರು ಯಾರಿಗೆ ಅವ್ರಿಗೆ ಸಾಕಕ್ಕೆ ಕಷ್ಟ ಆಕತಿ, ಇಂಥವ್ರಿಗೆ ಒಬ್ಬರು ಸಹಾಯ ಮಾಡ್ರ ಇಂಥವ್ರಿಗೆ ಅನುಕೂಲ ಆಕತಿ. ಸರ್, ಅದು ಗೌರ್ಮೆಂಟ್ ಆಗಲಿ ಯಾರು ಇದ್ದವರು ಶ್ರೀಮಂತರಿದ್ದವರು ಸ್ವಲ್ಪ ಇಂಥವ್ರಿಗೆ ಸಹಾಯ ಮಾಡಿ ಅವ್ರು ಸಾಕ್ತಾರೆ, ಅನುಕೂಲ ಆಗ್ತದೆ. ನಮ್ಮ ಸರ್, ಈಗ ನಿಮ್ಮ ಸ್ನೇಹಿತರೆ ಅಂತ ಒಳ್ಳೆ ಕಾರ್ಯ ಮಾಡುತ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನಮಗೇನು ಒಳ್ಳೆ ಹೆಮ್ಮೆ ರೀ ಸರ್, ಹೆಮ್ಮೆ ಸರ. ಮತ್ತೆಲ್ಲ ರೈತರು ಮತ್ತು ಅವರ ಕಡಿಯಾಕೊಳ್ಳಿಕ್ಕೆ ಸರ್, ಕಡೆಯವ್ರ ಎಲ್ಲಿದ್ದು ಹೋಯ್ತಾರೆ? ಸುಮ್ಮನೆ ನಾವು ಕಡೆಯವ್ರ ದಶಿಂದ ಅಟ್ಟು ಜಗಳ ಮಾಡೋದು ಅಟ್ಟು ದಾನಿಗೆ ಮಾಡೋದು ಏನು ಕೊಳೆ ಮೇಲೆ ಸರ್, ಆ ಕೊಡವ್ರ ನಮಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಅಭಿಪ್ರಾಯ. ಸರ್, ಹಿರಿಯರು ಆಕಳ ಬಸವಣ್ಣನ ಅಂತೇಳಿ ಇದನ್ನು ಮಾಡ್ತಿದ್ರು, ಅದ್ರ ಬಗ್ಗೆ ನೀವು ಹೇಳ್ತೀರಿ? ಏನಿಲ್ಲ ಸರ್, ಅವ್ರು ಹಿರಿಯರು ಮಾಡಿದ ಸರ್ನೇ ಸರ್, ಹಿರಿಯರು ಮಾಡಿದ ಆಕಳ ದೇವ್ರ ಸರ್. ಮತ್ತು ಅದೇನು ಬಸವನ್ ಕೊಡ್ತೀವಿ ಸರ್, ನಾವು ಅದರಿಂದ ನಾವು ಭೂಮಿ ಬೆಳಿತೀವಿ ಸರ್, ಒಳ್ಳೇದೇ ಸರ್. ಹಿರಿಯರು ಮಾಡಿದ್ದೀನಿ ಸರ್. ಈ ಸರ್ ಹುಟ್ಟಿದ ಆರಭ್ಯ ಹಿಡ್ಕೊಂಡ ಅದ ರೀ, ಎಷ್ಟು ವರ್ಷ ಸರ್? ಇದು 27 ವರ್ಷ ಆತ್ರಿ ಇರುತ್ತೆ. ನಮಗೆ 19 ಸೋಲ ಹುರುಗಳು ಕೊಟ್ಟೈತೆ ರೀ, ಒಂದೆರಡು ಹೆಣಗಾರ ಕೊಟ್ಟೈತೆ ರೀ. ಮತ್ತು ಅದನ್ನು ನಾವು ಕಟ್ಟದಿ ಕೊಡಬಾರ್ದು, ಇಷ್ಟೆಲ್ಲ ನಮ್ಗೆ ಹಾಲು ಉಣಿಸೈತಿ, ನಮ್ಗೆ ಹುರುಗಳು ಕೊಟ್ಟತಿ, ನಮ್ಮಲ್ಲಿ ಎತ್ತ ಮಾಡಿ ಆದ್ರೆ ನಾವು ಹೊಡೆದಾಡೇವು ಅಂಥೇಳಿ ಕಿಶಿಂದ. ಮತ್ತು ಆಕಳು ಅಂದ್ರೆ ಭಾಳ ಹೆಚ್ಚಿಂದ ಕಟ್ಟದಿ ಕೊಡಬಾರ್ದು ಅಂತೇಳಿ ನಾವು ಅದನ್ನು ಮಣ್ಣು ಮಾಡ್ಬೇಕು, ಮನೆಯಾಗ ಮಣ್ಣು ಮಾಡಿ ತಲೆ ಕಟ್ಟಬೇಕು ಅಂತೇಳಿ ಅನ್ನೋ ಉದ್ದೇಶದಿಂದ ನಾವು ಅದನ್ನ ಅದು ಮುಪ್ಪಾವಸ್ತಿ ಬಂದ್ರೂ ಒಬ್ಬ ಮನೆಯಾಗ ತಾಯಿ ಅಥವಾ ತಂದೆ ಮುಟ್ಟಿನವ್ರನ್ನ ಹೆಂಗೆ ಜೋಪಾನ ಮಾಡ್ತಾರೋ ಆ ಪ್ರಕಾರ ನಾವು ಅದ್ರ ಡಾಕ್ಟ್ರ್ ವ್ಯವಸ್ಥೆ ಟ್ರೀಟ್ಮೆಂಟ. ಮತ್ತು ಅದಕ್ಕೆ ಸದ್ಯ ಮಲ್ಕೊಂಡು 3 ಆತು ರೀ ಮಲ್ಕೊಂಡು, ಅದು ಮೇಯಲಕ್ಕ ಹಚ್ಚಾಗಿ ಕೈ ಹೋಗಂಗೆ ಅಯ್ಯಾವ. ಅದಕ್ಕೆ ಹುಳದು ಎಣ್ಣೆ ಡಾಕ್ಟ್ರನ್ನ ತರಿಸೋದು, ಅದಕ್ಕೆ ಬೆಡ್ಸೋ ಸಾಕತಿ ಅಂತ ಹೇಳಿ ಕಿಶಿಂದ ಬಡ್ಡೆ ಆಗಿದ್ನ ಹಾಕಿದೀವಿ, ಹಾಕಿದೀವಿ. ಮನೆಯವ್ರನ್ನ ಆರೈಕೆ ಮಾಡ್ದಂಗೆ ಮಾಡ್ಲಿಕ್ಕೆ ಹತ್ತೀವಿ ರೀ ಸರ್, ಮಾಡ್ಲಿಕ್ಕೆ ಹತ್ತೀವಿ. ಮತ್ತು ಪ್ರತಿಯೊಬ್ಬರು ರೈತರು ಸುಮ್ಮನೆ ನಾವು ಏನಾರೇ ಮಾತಾಡ್ಕೊತ ಹೋಗ್ತಿತ್ತಲ್ಲೋ, ಪ್ರತಿಯೊಬ್ಬರು ರೈತ ಕಟ್ಟಕಟ್ಟು ಕೊಡಲಾರ್ದನ ಹಿಂಗೆ ಮನೆಯಾಗನ ಅದನ್ನು ಮಣ್ಣು ಮಾಡ್ಬೇಕಂತಕ್ಕಂಥ ನಮ್ದು ಉದ್ದೇಶ. ಎಲ್ಲರೂ ರೈತರು ಜಾಗೃತಿ ಆಗಬೇಕು. ನಾವು ಕಡೆಯವ್ರಿಗೆ ನಾವೇ ಕೊಡ್ಲಿಕ್ಕಂದ್ರೆ ಕಡೆಯವ್ರು ಹುಟ್ಕೋತಾರೆ ಇಲ್ಲರಿ, ನಾವು ಸಾಕ್ಬೇಕ್ರಲ್ಲ ಅದನ್ನು. ಮತ್ತು ಈ ನಿಮ್ಮ ಈ ಉದ್ದೇಶದಿಂದ ಗೋ ಸಾಗಾಣಿಕೆ ಮತ್ತು ಅಥವಾ ಗೋ ಮಾರಾಟ ಇದನ್ನಾಕತ್ತಿರ ನೀವು ಹೇಳ್ತೀರಿ? ಹಾಂ, ನಾವು ಹೇಳ್ತೀವಿ ರೀ, ಪ್ರತಿಯೊಬ್ಬ ರೈತರು ಹಿಂಗೆ ಮಾಡ್ಬೇಕು ರೀ, ಯಾರೂ ಕಡ್ದಲ್ಲಿ ಕೊಡಬಾರ್ದು. ನಾ ಇನ್ನೊಂದು ಉದ್ದೇಶ ಐತ್ರಿ, ಇದು ಯಾರಾದರೂ ಹುಕ್ಕೇರಿ ತಾಲೂಕಿನ ದಾದಬಾನಹಟ್ಟಿ ಗ್ರಾಮದ ಶ್ರೀ ಷಡಕ್ಷರ ಶಿವಯೋಗಿ ಸಿದ್ದರಾಮೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸೊಸೈಟಿಯ ಹೂಡಿಕೆದಾರರ ಹಣವನ್ನು ಮರಳಿಸದೆ ವಂಚಿಸುತ್ತಿದ್ದು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಠೇವಣಿದಾರರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಠೇವಣಿದಾರರು ಮನವಿ ಸಲ್ಲಿಸಿ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ದಾದನಭಟ್ಟಿ ಶಾಖೆಯ ಅಧ್ಯಕ್ಷ ವಿಠಲ್ ಕಡಗಾವಿ, ಉಪಾಧ್ಯಕ್ಷ ರಾಮಣ್ಣ ಗುಳ್ಳಿ ಮತ್ತು ಕಾರ್ಯದರ್ಶಿ ಬಾಬು ಸೇರಿಕೊಂಡು ಕ್ರೆಡಿಟ್ ಸೊಸೈಟಿಯಲ್ಲಿ ಸಾರ್ವಜನಿಕರಿಟ್ಟ ಠೇವಣಿ ಹಣವನ್ನು ಸ್ವಂತಕ್ಕೆ
ಬಳಸಿಕೊಂಡು ಠೇವಣಿದಾರರಿಗೆ ಮುದ್ದತಿ ಹಣವನ್ನಾಗಲಿ ಬಡ್ಡಿಯನ್ನಾಗಲಿ ಠೇವಣಿದಾರರಿಗೆ ನೀಡದೆ ವಂಚನೆ ಮಾಡುತ್ತಿದ್ದಾರೆ. ಆದ್ದರಿಂದ ಆಸ್ತಿ ವಶಕ್ಕೆ ಪಡೆದು ಠೇವಣಿದಾರರ ಹಣವನ್ನು ಹಿಂದಿರುಗಿಸಿಕೊಡಬೇಕು ಮತ್ತು ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಿಎನ್ ಓಬಣ್ಣವರ್, ಅನಿಲ್ ಮುಕಾಶಿ, ಕಾಶಿನಾಥ್ ಮುಕಾಶಿ ಸೇರಿದಂತೆ ಅನೇಕರು ಇದ್ದರು. ನಾನು ಈ ಒಂದು ಸಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಕ್ರೆಡಿಟ್ ಸೌಹಾರ್ದದಲ್ಲಿ 2015 ಹಣವನ್ನು ಇಟ್ಟಿದ್ದೀವಿ. 2016-17 ಅದನ್ನು ಮರಳಿಸಿಕೊಡಬೇಕಾಗಿತ್ತು. ಇಲ್ಲಿಯವರೆಗೆ ಕೇಳಲಿಕ್ಕೆ ಹೋದರೆ ಅವರು ನಮ್ಮ ಹಣವನ್ನು ಕೊಡ್ತಾ ಇಲ್ಲ, ಜೊತೆಗೆ ನಮಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಮ್ಮನ್ನು ಹೊರಗೆ ಹಾಕ್ತಾ ಇದ್ದಾರೆ. ನಮ್ಮನ್ನಂತೆ ಈ ಇರುವಂಥ ಎಲ್ಲ ಬಡವರು ಹಣವನ್ನು ಅನೇಕ ಉದ್ದೇಶಗಳಿಗಾಗಿ ಹಣವನ್ನು ಕೂಡಿಟ್ಟು ಇಟ್ಟದನ್ನು ಕೂಡ ಕೊಡಲಿಕ್ಕೆ ಅವ್ರು ತಯಾರಿಲ್ಲ. ನಮ್ಮ ಹಣವನ್ನು ಬೇರೆ ಒಂದು ಸೊಸೈಟಿಯನ್ನು ಮಾಡಿಕೊಂಡು ಆ ಹಣ ತಮ್ಮ ಸೊಸೈಟಿಗೆ ವರ್ಗಾವಣೆ ಮಾಡಿಕೊಂಡು ಅದರ ಮೂಲಕ ಹಣವನ್ನು ದುರ್ವ್ಯವಹಾರ ಮಾಡಿಕೊಂಡಿದ್ದಾರೆ. ಅದರಂತೆ ಹೊಲ ಮನೆಗಳನ್ನು ಖರೀದಿ ಮಾಡಿದ್ದಾರೆ. ಅದನ್ನು ಕೇಳಿದರೆ ಅದು ನಮ್ಮ ಆಸ್ತಿ ನಿಮ್ಮ ಆಸ್ತಿ ಅಂತೇಳಿ ಅಧ್ಯಕ್ಷ ಉಪಾಧ್ಯಕ್ಷರು ಅಧ್ಯಕ್ಷರನ್ನ ಕೇಳಿದ್ರೆ ಹೇಳ್ತಾರೆ ಉಪಾಧ್ಯಕ್ಷರು ಮೂರು ಕೋಟಿ ರೂಪಾಯಿ ಬಳಸಿಕೊಂಡಿದ್ದಾರೆ ಅಂತೇಳಿ, ಉಪಾಧ್ಯಕ್ಷರನ್ನ ಕೇಳಿದರೆ ಅಧ್ಯಕ್ಷರೇ 1.5 ಕೋಟಿ ರೂಪಾಯಿ ಬಳಸಿಕೊಂಡಿದ್ದಾರೆ ಅಂತೇಳಿ ಒಬ್ಬರ ಮೇಲೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಕಳೆದ ತಿಂಗಳು 20/11/2019 ಎಲ್ಲ ಅಧಿಕಾರಿಗಳಿಗೆ ಮಂತ್ರಿ ಮಾನ್ಯರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿಯಲ್ಲಿ ದಿನಾಂಕ 16/12/2019 ನಾವು ಇಲ್ಲಿ ಸ್ಟ್ರೈಕನ್ನು ಮಾಡ್ತೀವಿ ಅಂತ ತಿಳಿಸಿದ್ವಿ. ಆದರೂ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿಲ್ಲ. ಅದರ ಜೊತೆಗೆ ನಮ್ಮ ಈಗಾಗಲೇ ಇದರಲ್ಲಿಯ ಕೆಲವೊಂದು ಜನ ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಬಂದರೂ ಕೂಡ ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮೇಲಾಗಿ ಅವರು ನಮ್ಮನ್ನು ನೀವು ಯಾಕೆ ರೊಕ್ಕ ಇಟ್ಟಿರಿ ಅಂತೇಳಿ ಕೇಳ್ತಾರೆ ವಿನಃ ಅವರು ಹಣವನ್ನು ದುರುಪಯೋಗ ಮಾಡಿಕೊಂಡಂಥ ಅಭ್ಯರ್ಥಿಯನ್ನು ಕರೆದು ಅವನಂತೆ ಯಾವುದೇ ಕ್ರಮವನ್ನು ತಗೊಳ್ತಾ ಇಲ್ಲ. ದಯಮಾಡಿ ತಮ್ಮ ಮೂಲಕ ಈ ವಿನಂತಿಸಿಕೊಳ್ಳೋದು ಏನೆಂದರೆ ಈಗಾಗಲೇ ನಾವು ಮೋಸ ಹೋಗಿದ್ದೇವೆ, ಇನ್ನು ಮುಂದಾದರೂ ಬೇರೆ ಜನರು ಮೋಸ ಹೋಗಬಾರದೆಂದು ಅದರ ಜೊತೆಗೆ ನಮ್ಮ ಹಣವನ್ನು ಮರಳಿಸಿಕೊಡಿಸಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತಾ ಗೋಕಾಕ್ ತಾಲೂಕಿನ ಮೇಲ್ಮಟ್ಟಿ ಗ್ರಾಮದಲ್ಲಿ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಲಕ್ಷ್ಮೀ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಮಾಡಲಾಯಿತು ಮತ್ತು ಪ್ರಗತಿಪರ ಸ್ವಸಂಘಗಳ ಒಕ್ಕೂಟ ಕೊಣ್ಣೂರು ವಲಯವರ ಸಂಯುಕ್ತ ಆಶ್ರಯದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಒಕ್ಕೂಟ ಪದಾಧಿಕಾರಿಗಳ ಪದಗ್ರಹಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮರ ಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ಅಡವಿ ಸಿದ್ದೇಶ್ವರ ಮಠ, ಕಂದರ್ಗಿ ಎನ್ವೈ ಗುತ್ತಿಗಿ ನಿವೃತ್ತ ಗುರುಗಳು, ಬಾಳಾನಾಯಕ್ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ನಮ್ಮ ಗ್ರಾಮಸಿದ್ಧಿ ಯೋಜನೆ ಜನರನ್ನು ಆರ್ಥಿಕವಾಗಿ, ನೈತಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಸದಸ್ಯನಿಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ ಆ ಆಸಕ್ತಿಯನ್ನು ಪರಿಗಣಿಸಿಕೊಂಡು ಆಸಕ್ತಿಗೆ ತಕ್ಕಂತಹ ತರಬೇತಿಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಯಾವ ಥರ ಯಾವ್ಯಾವ ಥರ ತರಬೇತಿ ನಾವು ಸೊಸೈಟಿ ಮತ್ತು ಪಾರದರ್ಶಕವಾಗಿ ಪ್ರಥಮ ಏನು ಸಂಘ ನಡೆಸಲಿಕ್ಕೆ ಬೇಕಾದಂಥ ಏನು ತರಬೇತಿಗಳನ್ನು ಮಾಡಬೇಕು, ಸಂಘದ ಅಪರಾಧಗಳನ್ನು ಹೇಗೆ ಮಾಡಬೇಕು, ಸಂಘದ ನಾಯಕತ್ವವನ್ನು ಹೇಗೆ ಪಡ್ಕೊಳ್ಬೇಕು, ಯಾವುದೇ ಒಂದು ಸಹ ಸಲಹೆಗಳನ್ನು ಪಡ್ಕೊಳ್ಬೇಕು, ಯಾವ ರೀತಿ ಪಾರದರ್ಶಕವಾಗಿ ಪಡ್ಕೊಳ್ಬೇಕು. ನಾನು ಹೇಳ್ತಕ್ಕಂಥ ಅದನ್ನೇ ಹೇಳಿದೆ. ನಾವು ಮೈಕ್ರೋ ಬಜೆಟ್ ಅನ್ನುವಂಥ ಇನ್ಸೂರೆನ್ಸ್ ನಮ್ಮ ಆಫೀಸಿಂದ ಬಂದಿದ್ವಿ. ಆಮೇಲೆ ಆ ಇನ್ಸೂರೆನ್ಸ್ ಮಾಡಿಸ್ತೀವಿ ಮತ್ತು APY ಇದು ಗೌರ್ಮೆಂಟಿಂದ ಯಾವ ಸ್ಕೀಮ್ ಬರ್ತವೆ ಎಲ್ಲ ನಮ್ಮ ಆಫೀಸಿಂದ APY ಜೀರೋ ಅಕೌಂಟ್ ಜೀರೋ ಎಲ್ಲ
ಅವಕಾಶ ಈಗ ಮೊನ್ನೆ ಪ್ಲೇಟ್ ಬಂದಾಗ ನಿಮ್ಮ ಧರ್ಮಸ್ಥಳ ಸಂಘದಿಂದ ನೀವು ಯಾವ ಥರ ಜನರಿಗೆ ಇದು ಮಾಡ್ತಾರೆ ನಮ್ಮ ಯೋಜನೆಯಿಂದ ಅವರಿಗೆ ಹಾಸಿಗೆ ಹೊದಿಗೆ ಹೋದಾಗಲೇ ಅವರು ನಿರಾಶ್ರಿತ ಸ್ಥಾನಗಳಿಗೆ ಹೋಗಿ ಮುಗಿಸಿದ್ದಾರೆ ಊಟ ಅಡುಗೆ ಮಾಡೋಕೆ ಪಾತ್ರೆ ಆಮೇಲೆ ಅದಾದ್ಮೇಲೆ ಅಡುಗೆ ಮಾಡೋಲ್ಲ ಬೇಕಾದಂಥ ಸಾಮಾನುಗಳು ಹಾಳಾದಾಗಿ ಅವ್ರಿಗೆ ಅಡುಗೆ ಪಾತ್ರೆಗಳನ್ನು ಕೊಟ್ಟರು ಈಗ ಮೊನ್ನೆ ಗೋಕಾಕದಾಗ ಒಬ್ಬರಿಗೆ ನಮಗೆ ಅಕ್ಕಿ ಸಿಕ್ಕು ನಮಗೆ ಸಿಗಲೇ ಇಲ್ಲ ಅಂತ ಜಗಳ ತೆಗೆದಿದ್ರು ಗೋಕಾಕ ವಲಯದಲ್ಲಿ ಅದರ ಬಗ್ಗೆ ತಾವು ಏನು ಹೇಳ್ತಾರೆ ದೇಶ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಉದ್ಧಾರ ಅಂದರೆ ದೇಶ ಉದ್ಧಾರ ಹಾಗೆ ಹಳ್ಳಿಗಳಿಗಾಗಿ ಹೆಚ್ಚು ಒತ್ತು ಕೊಟ್ಟು ವಿಶೇಷವಾಗಿ ಅದರಲ್ಲಿಯೂ ಕೂಡ ಇವತ್ತು ನಾವು ಹೆಣ್ಮಕ್ಕಳನ್ನು ಕಡೆಗಣಿಸ್ತಾ ಇದ್ದೀವಿ ಆ ಹೆಣ್ಮಕ್ಕಳು ಸಬಲೀಯರಾಗಬೇಕು ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಆಮೇಲೆ ಗಂಡಸರ ಸಮಾನ ಏನಪ್ಪಾ ಅಂತಂದ್ರೆ ಅವರು ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಆ ಪೂಜ್ಯರವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಅನೇಕ ರೀತಿಯಲ್ಲಿ ಧನಸಹಾಯವನ್ನು ಮಾಡಿ ತರಬೇತಿಯಾಗಿ ಕೌಶಲ್ಯಭರಿತ ಇರ್ಬೋದು ಆರ್ಥಿಕ ರೀತಿಯಲ್ಲಿರ್ಬೋದು ಸಾಮಾಜಿಕ ರೀತಿಯಲ್ಲಿರ್ಬೋದು ಧಾರ್ಮಿಕ ರೀತಿಯಲ್ಲಿರ್ಬೋದು ಅವರು ಏನಪ್ಪಾ ಅಂದರೆ ಇವತ್ತೊಂದು ಸರ್ವಾಂಗೀಣ ಏನಪ್ಪಾ ಅಂದರೆ ಸುಧಾರಣೆಯನ್ನು ಮನೆ ಹೆಣ್ಣು ಮಕ್ಕಳಲ್ಲಿ ತರ್ತಾ ಇದ್ದಾರೆ ಸಮಾಜದಲ್ಲಿ ಕೂಡ ತರ್ತಾ ಇದ್ದಾರೆ ಸರ್ ಈಗೆಲ್ಲ ಜನ ಈ ಹಣ ಧರ್ಮಸ್ಥಳದಿಂದ ಹಣ ತೊಗೊಂಡ ಉಪಯೋಗ ಮಾಡ್ಕೋತಾ ಇದ್ದಾರೆ ಅಥವಾ ಇಲ್ವ ನಿಜವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರೊಡಕ್ಟಿವ್ ಪರ್ಪಸ್ ಅಂದರೆ ಉತ್ಪಾದಕ ರೀತಿಯಲ್ಲೇ ಹೆಣ್ಮಕ್ಕಳು ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನೇನಪ್ಪಾ ಅಂತಂದರೆ ಒಂದು ಯಾವುದೋ ಒಂದು ಉದ್ಯೋಗದಲ್ಲಿಯೋ ಹೈನುಗಾರಿಕೆಯಲ್ಲಿಯೋ ಅದನ್ನು ತೊಡಗಿಸಿ ಅದರಲ್ಲಿ ಏನಪ್ಪಾ ಅಂದರೆ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸ್ತಾ ಇದ್ದಾರೆ ತಮ್ಮ ಬೇಡಿಕೆ ಈಡೇರಿದ ಕಾರಣ ಅಭಿಮಾನಿ ಬಳಗದಿಂದ ಪಾದಯಾತ್ರೆ ಮಾಡಿ ಹರಕೆ ತೀರಿಸಿದ ಘಟನೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಗೋಕಾಕ್ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರು ಜಯ ಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದ ರಾಯಭಾಗ ತಾಲೂಕಿನ ಮುಗುಳಕೋಡ ಶ್ರೀ ಯಲ್ಲಾಲಿಂಗ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಹರಕೆಯನ್ನು ತಿಳಿಸಿದ್ದಾರೆ ಕೊಣ್ಣೂರು ಪಟ್ಟಣದ ಅಂಬೇಡ್ಕರ್ ನಗರದ ರಮೇಶ್ ಅಭಿಮಾನಿ ಬಳಗವು ಸುಮಾರು 65 ಕಿಲೋಮೀಟರ್ ದೂರದಲ್ಲಿರುವ ಮುಗುಳುಕೋಡ ಶ್ರೀ ಯಲ್ಲಲಿಂಗ ದೇವಸ್ಥಾನಕ್ಕೆ ಸುಮಾರು 35 ಜನ ಯುವಕರು ಬೆಳಗಿನ ಜಾವ ಪಾದಯಾತ್ರೆಯನ್ನ ಮಾಡಿ ದೇವಸ್ಥಾನಕ್ಕೆ ತಲುಪಿ ಹರಕೆಯನ್ನ ತೀರಿಸುವುದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಮಾಡುವ ಸಕಲ ಕೆಲಸ ಕಾರ್ಯಗಳಿಗೆ ಯಶಸ್ಸು ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ನೀಡಲೆಂದು ಬೇಡಿಕೊಂಡಿದ್ದಾರೆ ಎಚ್ಐವಿ ಸೋಂಕು ತಡೆಗಟ್ಟಲು ಬೀದಿ ನಾಟಕ ಮಾಡಲಾಯಿತು ಬೀದಿ ನಾಟಕ ಮಾಡುವ ಮೂಲಕ ಜನಜಾಗೃತಿ ಮೂಡಿಸಿದರು ನಾಟಕ ಪ್ರದರ್ಶಿಸಿ ಒಳ್ಳೆಯ ಭಾವನೆ ನೀಡಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಗ್ರಾಮದ ಸಮ್ಮುಖದಲ್ಲಿ ಎಚ್ಐವಿ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ನಿನ್ನ ಹೃದಯ
ಇದ್ದೀವಿ ನೋಡಿ, ಅದು ತಾನಾಗಲೇ ಬರುವಂತಹ ರೋಗ ಅಲ್ಲ. ಹೌದು, ಈ ರೋಗಾದಿಗಳು ಸಾಕಷ್ಟು ಸಾವಿರಾರು ಅದಾವ್ರಿ ರೋಗಾದಿಗಳು. ಅವು ನಾವು ಮಾಡುವಂತ ಹೊರಸಾಟದಿಂದ ಇರಬಹುದು, ನಾವು ಮಾಡುವಂತ ಕ್ರಿಯೆಯಿಂದ ಇರಬಹುದು. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನದಿ ಜೋಡಣೆ, ಕೃಷ್ಣಾ ಮಹದಾಯಿ ನದಿ ವಿವಾದ, ನೀರು ಹಂಚಿಕೆ ಸಂಬಂಧ ಅಧಿಸೂಚನೆ ಹೊರಡಿಸುವುದು, ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಿರುವ ಬಾಕಿ ಮೊತ್ತ ಬಿಡುಗಡೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆಂದು ಹೇಳಲಾಗ್ತಿದೆ. ಕುಮಾರಕೃಪಾ ಅತಿಥಿಗೃಹದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿಯಾದ ಯಡಿಯೂರಪ್ಪ ಪ್ರಮುಖ ಅಂಶಗಳ ಬಗ್ಗೆ ಪ್ರಸ್ತಾಪಿಸಿ ಚರ್ಚಿಸಿದರು. ಮುಖ್ಯವಾಗಿ ಮಹದಾಯಿ ನದಿ ವಿವಾದ ಬಹುಕಾಲದಿಂದಲೂ ಬಗೆಹರಿದೆ ಹಾಗೆ ಉಳಿದಿದೆ. ಮಹದಾಯಿ ಯೋಜನೆ ಜಾರಿಗೆ ತರಲು ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಕೇಂದ್ರ ಪರಿಸರ ಇಲಾಖೆ ಯೋಜನೆಗೆ ಹಸಿರು ನಿಶಾನೆ ತೋರಿದೆ, ಆದರೆ ಗೋವಾ ಸರ್ಕಾರ ಅಧಿಸೂಚನೆ ಹೊರಡಿಸದಂತೆ ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಿದೆ. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ವಿವಾದ ಬಗೆಹರಿಸಿ ರಾಜ್ಯದ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಯಡಿಯೂರಪ್ಪ ಮನವಿ ಮಾಡಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಒಂದೆಡೆಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವಂತೆ ಶಾಸಕರು ಮುಖ್ಯಮಂತ್ರಿ ಬಳಿ ನಿರಂತರ ಲಾಬಿ ನಡೆಸಿದರೆ, ಮತ್ತೊಂದೆಡೆಗೆ ಇರುವ 3 ಡಿಸಿಎಂ ಸ್ಥಾನವನ್ನ ವಜಾಗೊಳಿಸಬೇಕೆಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಬಿ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ದುರ್ಬಲವಾಗಿದ್ದರೆ ಮಾತ್ರ ಉಪಮುಖ್ಯಮಂತ್ರಿ ಸ್ಥಾನ ಅಗತ್ಯವಾಗಿರುತ್ತದೆ ಎಂದು ಟಾಂಗ್ ನೀಡಿದರು. ಬಿಎಸ್ ಯಡಿಯೂರಪ್ಪನವರು ಸಮರ್ಥ ನಾಯಕರು, 4 ದಶಕಗಳ ಕಾಲ ಕರ್ನಾಟಕದಲ್ಲಿ ಹಾಗೂ ಆಡಳಿತದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅಂತಹ ಸಮರ್ಥ ನಾಯಕತ್ವ ಇರುವಾಗ ಉಪಮುಖ್ಯಮಂತ್ರಿ ಹುದ್ದೆ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದರು. ಉಪಮುಖ್ಯಮಂತ್ರಿ ಹುದ್ದೆಗೆ ಯಾವುದೇ ಸಾಂವಿಧಾನಿಕ ಸ್ಥಾನಮಾನವಿಲ್ಲ, ಕೂಡಲೇ ಮುಖ್ಯಮಂತ್ರಿಗಳು 3 ಡಿಸಿಎಂ ಹುದ್ದೆಗಳನ್ನು ವಜಾಗೊಳಿಸಬೇಕು, ಇದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದೆಂದು ಅಭಿಪ್ರಾಯಪಟ್ಟರು. ಪಾಕಿಸ್ತಾನದ ಮಾಜಿ ಸರ್ವಾಧಿಕಾರಿ ಪರ್ವೇಜ್ ಮುಷರಫ್ ಅವರಿಗೆ ವಿಶೇಷ ನ್ಯಾಯಾಲಯವು ಮರಣದಂಡನೆ ವಿಧಿಸಿದೆ. ಪೇಶಾವರ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಕಾರ್ ಅಹಮದ್ ಸೇಠ್ ನೇತೃತ್ವದ 3-ಸದಸ್ಯ ಪೀಠವು ಬಹುಕಾಲದಿಂದ ವಿಚಾರಣೆ ನಡೆಯುತ್ತಿದ್ದ ದೇಶದ್ರೋಹ ಆರೋಪದ ಪ್ರಕರಣದ ಬಗ್ಗೆ ಮಂಗಳವಾರ ತೀರ್ಪು ಪ್ರಕಟಿಸಿತು ಎಂದು ಪಾಕ್ನ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ನವೆಂಬರ್ 3, 2007 ದೇಶದ ಮೇಲೆ ಸಂವಿಧಾನ ಬಾಹಿರವಾಗಿ ತುರ್ತುಸ್ಥಿತಿ ಏರಲಾದ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಮಂಗಳವಾರದಂದು ತನ್ನ ತೀರ್ಪು ಪ್ರಕಟಿಸಿದೆ. ಪ್ರಸ್ತುತ ದುಬೈನಲ್ಲಿ ನೆಲೆಸಿರುವ ಮುಷರಫ್ 1999 to 2008 ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿದ್ದರು. ಡಿಸೆಂಬರ್ 2013 ಮುಷರಫ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಮಾರ್ಚ್ 31, 2014 ನ್ಯಾಯಾಲಯ ಆರೋಪಿ ಎಂದು ಗುರುತಿಸಿತು. ಅದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಪೂರ್ಣ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತು. ವಿವಿಧ ವೇದಿಕೆಗಳಲ್ಲಿ ಹಲವು ದೋಷಾರೋಪಗಳು ಸಲ್ಲಿಕೆಯಾದ ಕಾರಣ ವಿಚಾರಣೆ ಸಾಕಷ್ಟು ಸಮಯ ತೆಗೆದುಕೊಂಡಿತು. ಮಾರ್ಚ್ 2016 ಮುಷರಫ್ನಿಂದ ಪರಾರಿಯಾದರು. ಮುಷರಫ್ ವಿರುದ್ಧದ ದೋಷಾರೋಪ ವಿಚಾರಣೆಗೆಂದು ನ್ಯಾಯಮೂರ್ತಿ ಸೇಠ್ ನೇತೃತ್ವದ ಸಿಂಧ್ ಹೈಕೋರ್ಟ್ನ ನ್ಯಾಯಮೂರ್ತಿ ನಜರ್ ಅಕ್ಬರ್ ಮತ್ತು ಲಾಹೋರ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶಾಹಿದ್ ಕರೀಂ ನೇತೃತ್ವದಲ್ಲಿ ನ್ಯಾಯಪೀಠ ರಚಿಸಲಾಯಿತು. ನವೆಂಬರ್ 19 ವಿಚಾರಣೆ ನಡೆಸಿದ ನ್ಯಾಯಪೀಠ ತೀರ್ಪು ಕಾಯ್ದಿರಿಸಿತು. ಲಭ್ಯ ದಾಖಲೆಗಳನ್ನು ಆಧರಿಸಿ ನವೆಂಬರ್ 28 ತೀರ್ಪು ನೀಡುವುದಾಗಿ ಅಂದು ನ್ಯಾಯಪೀಠ ಪ್ರಕಟಿಸಿತು. ಆದರೆ ಅಂತಿಮ ತೀರ್ಪಿಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಪಾಕಿಸ್ತಾನದ ಆಡಳಿತಾರೂಢ ತೆಹರಿಕ್ ಇ ಇನ್ಸಾಫ್ ಪಕ್ಷವು ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯಪೀಠ ತೀರ್ಪು ಮುಂದೂಡುವಂತೆ ನಿರ್ದೇಶನ ನೀಡಲು ಕೋರಿತು. ಸರ್ಕಾರದ ಮನವಿ ಪುರಸ್ಕರಿಸಿದ ಇಸ್ಲಾಮಾಬಾದ್ ಹೈಕೋರ್ಟ್ ನವೆಂಬರ್ 27 ಆದೇಶ ನೀಡಿ ನ್ಯಾಯಪೀಠದ ತೀರ್ಪು ಪ್ರಕಟಕ್ಕೆ ತಡೆಯಾಜ್ಞೆ ನೀಡಿತು. ಡಿಸೆಂಬರ್ 5 ಒಳಗೆ ಸರ್ಕಾರಿ ವಕೀಲರು ನ್ಯಾಯಪೀಠದ ಎದುರು ಹೊಸ ಮನವಿ ಸಲ್ಲಿಸಬೇಕು ಎಂದು ಆದೇಶಿಸಿತು. ಅದರಂತೆ ವಿಶೇಷ ನ್ಯಾಯಾಲಯದ ಎದುರು ಹಾಜರಾದ ಸರ್ಕಾರಿ ವಕೀಲರು ತಮ್ಮ ವಾದ ಮಂಡಿಸಿದರು. ನ್ಯಾಯಪೀಠವು ಡಿಸೆಂಬರ್ 17 ಕಲಾಪ ಮುಂದಿಡಿತು. ಅಂದು ವಾದ ಪ್ರತಿವಾದ ಆಲಿಸುವುದರ ಜೊತೆಗೆ ತೀರ್ಪನ್ನ ಪ್ರಕಟಿಸಲಾಗುವುದು ಎಂದು ಹೇಳಿತು. ಅದರಂತೆ ಮಂಗಳವಾರ ನ್ಯಾಯಪೀಠದ ತೀರ್ಪು ಹೊರಬಿದ್ದಿದೆ. ಕೆಆರ್ಪೇಟೆ ತಾಲೂಕಿನ ಶಾಸಕ ನಾರಾಯಣಗೌಡ ಅವರು ಸತತವಾಗಿ 3 ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿ ಇತಿಹಾಸವನ್ನ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಲಕ್ಷ್ಮೀಪುರ ಗ್ರಾಮಸ್ಥರು ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನ ಕೊಟ್ಟು ಸಂಭ್ರಮಿಸಿದರು. ಲಕ್ಷ್ಮೀಪುರ ಗ್ರಾಮದ ಯುವ ನಾಯಕ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ ಸರಳ ಸಮಾರಂಭದಲ್ಲಿ ಶಾಸಕ ನಾರಾಯಣಗೌಡ ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂದು ಬಿರುದು ನೀಡಿ ಮೈಸೂರು ಪೇಟ ತೊಡಿಸಿ ಶಾಲನ್ನ ವಧಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎನ್ ಜಗದೀಶ್, ಕೊಮ್ಮೇನಹಳ್ಳಿ ಜಗದೀಶ್, ಕೆಎಸ್ ಪ್ರಭಾಕರ್, ಶೀಳನೆರೆ ಅಂಬರೀಶ್, ಉಮರ್ ಬೇಗ್ ಮತ್ತಿತರರು ಭಾಗವಹಿಸಿದ್ರು. ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಗೌರವ ಸಮರ್ಪಣೆ ನಡೆಯಿತು. ಇದೇ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಎಸ್ ನಿಂಗಪ್ಪ, ಈರಣ್ಣ, ಕಾಳಯ್ಯ, ಅಶೋಕ್, ದೇವೇಗೌಡ, ಶ್ರೀನಿವಾಸ್, ಪಶು ವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು, ಜಾನುವಾರು ಅಭಿವೃದ್ಧಿ ಅಧಿಕಾರಿ ಶಂಕರ್ ಸೇರಿದಂತೆ 100+ ಜನರು ಉಪಸ್ಥಿತರಿದ್ದರು. Thank you.
ನಾನು ಸಂಸ್ಕರಿಸಿ ಏನು ಕೊಟ್ಟಿದ್ದೀನಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾವೆ. ಅವರು ನಮಗೋಸ್ಕರ ಎಲ್ಲ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ತುಂಬ ಕಾಸು ಕೊಡೋದು ಮುಖ್ಯ ಅಲ್ಲ, ಕೊಡೋದು ಅಗತ್ಯ ಇಲ್ಲ. ನಾವೇನು ಕೊಟ್ಟಿದ್ದೀವಿ ಅವರಿಗೆ ಅಂದರೆ ನಮ್ಮ ಸೇವೆ ಏನೋ ಅವ್ರಿಗೆ ರೂಪಾಯಿಟ್ಟು ನಾವು ಅದೇ ರೀತಿಯಲ್ಲಿ ಜೀವನವನ್ನು ಮಾಡಿದ್ರೆ ಅದೇ ನಾವು ದೊಡ್ಡ ಕಾರ್ಯಕ್ರಮಕ್ಕೆ ಕೊಡ್ತಕ್ಕಂಥ ಹಾಡು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿಂದಲೇ ಹೇಗೆ ಬಂದಿರ್ತಕ್ಕಂಥ ತಾಯಿಗಳು ನೋಡೋ ಎಲ್ಲ ಇನ್ನೊಮ್ಮೆ ಜಾಸ್ತಿ ಇರ್ತಕ್ಕಂಥವ್ರು, ನೀವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು, ಧರ್ಮವಂತರಾಗಬೇಕು, ಧೈರ್ಯವಂತರು ಕೂಡ ಆಗಬೇಕಾಗಿರ್ತಕ್ಕಂಥವ್ರು. ಇವತ್ತು ಹೆಣ್ಮಕ್ಕಳು ಯಾವುದೇ ಬಂದಿಲ್ಲ, ಎಲ್ಲ ಇನ್ನೂ ಕೂಡ ಎಲ್ಲ ರೀತಿಯಲ್ಲಿರತಕ್ಕಂಥ ಅವಕಾಶಗಳು ಇದ್ದಾವೆ. ಅದನ್ನು ಬಳಸ್ಕೊಳ್ಳಿ, ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಳಿ. ಇವತ್ತು ಹೆಣ್ಮಕ್ಕಳು ಮನೆಯಲ್ಲಿ ಯಾವ ರೀತಿ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತ ಹೆಣ್ಮಕ್ಳು ತಾನೆ ಒಬ್ಬ ಆಧುನಿಕ ಕವಿ ಹೇಳ್ತಾನೆ. ನಾವೆಲ್ಲರೂ ಮಹಿಳೆಯರಿದ್ದೀನಿ, ಕುಟುಂಬವನ್ನು ಸಾಕೋರು, ಸಂಸಾರವನ್ನು ಮುನ್ನಡೆಸೋರು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿ ತಿದ್ದುವಂಥವರು. ಆದರೂ ಒಂದೊಂದ್ಸಾರಿ ಹೆಂಗಸರುಗಳು ಕುಟುಂಬದವರು ನಮಗೆ ವ್ಯವಹಾರಿಕ ಜ್ಞಾನ ಅಂತ ಗೊತ್ತಿರೋದಿಲ್ಲ. ಗಂಡಸರೇ ಹೊರಗಡೆ ಇರೋದ್ರಿಂದ ಒಳ್ಳೇದು ಯಾವುದಪ್ಪ ಕೆಟ್ಟದ್ದು ಯಾವುದು ಅನ್ನ ವಿವೇಚನೆ ನಮಗೆ ಹೆಚ್ಚು ತಿಳಿದಿರಲಿಲ್ಲ. ಗಂಡಸರಿಗಿಂತ ಒಂದೊಂದ್ಸಾರಿ ಯಾಕೋ ಮಾತು ಕೇಳಿ ಯಾವುದೋ ಕೆಲಸ ಕೈಯಾಡ್ತೀವಿ, ಅದು ತಪ್ಪಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ ನಾ ತಪ್ಪು ಮಾಡಿದೆ ಅಂತ. ಅದರಿಂದ ನಾವೆಲ್ಲರೂ ಬುದ್ಧಿವಂತರಿದ್ದೀವಿ. ಇವಾಗೇನು ಟಿವಿಗಳು ಬಂದಿದ್ದಾವೆ, ಪತ್ರಿಕೆ ನಮ್ಮ ಪತ್ರಿಕೆಗಳು ಬರ್ತಾರೆ ಪ್ರತಿ ದಿವಸ, ಪತ್ರಿಕೆಗಳು ನೋಡಿ, ಈ ಮಾಧ್ಯಮವನ್ನು ನೋಡಿ, ಸಮಾಜದಲ್ಲಿ ಒಳ್ಳೆಯದಾಗ ಕೆಟ್ಟದ್ದು ತಿಳ್ಕೊಳ್ಳಿ. ಯಾವುದೋ ಒಂದು ಅಭಿವೃದ್ಧಿಗೆ ನಮ್ಮ ಯಾರೋ ಹೇಳಿದ್ರು ಅಂತ ಹೇಳಿ ಬಲಿಯಾಗಿ ಬಹಳ ನಾವು ಅದು ಕ್ಷಣಿಕ ದುಡ್ಡಿಗೆ ಬೆಲ್ಲ ತಗೊಳ್ಳಿದ್ರೆ ಸೌರ ಬಿಟ್ಟು ಒಂದ್ಸಾರಿಗೆ ನಾವು ಮ್ಯಾಲಿನ ದುಡ್ಡಿ ಮೇಲೆ ಹಾಕಿದ್ರೆ ಒಂದ್ಸಾರಿ ಮಾತ್ರ ರುಚಿ ಕೊಡುತ್ತೆ, ಎರಡನೇ ಸಾರಿ ಮತ್ತೆ ಆ ದುಡ್ಡಿ ಮೇಲೆ ಮ್ಯಾಲಿನ ಸೌರ ರುಚಿ ಕೊಡಲ್ಲ. ಅದರಿಂದ ತಾತ್ಕಾಲಿಕವಾದ ಅಭಿವೃದ್ಧಿಗೆ ಬಲಿಯಾಗಿ ಸಮಾಜದಲ್ಲಿ ನಾವು ಕೆಟ್ಟ ಕೆಲಸವನ್ನು ಮಾಡಬಾರದು. ಯೋಚನೆ ಮಾಡಿ ಯಾವುದು ಒಳ್ಳೆಯದು ಬೆಳಗಾವಿಯಿಂದ ಆಗಮಿಸಿದ ನಿಯೋಗ ಮರಾಠ ಸಮುದಾಯದವರಿಗೆ ಸೂಕ್ತ ಸ್ಥಾನಮಾನ ನೀಡುವಂತೆ ಸಿಎಂಬಿಎಸ್ವೈಗೆ ಮನವಿ ಮಾಡಿದ್ದಾರೆ. ಮರಾಠ ನಿಯೋಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿಯಿಂದ ಆಗಮಿಸಿದ ನಿಯೋಗ ಸಿಎಂ ನಿವಾಸದಿಂದ ತೆರಳುವಾಗ ಅಶ್ವಥ್ ನಾರಾಯಣ್ಗೂ ಮನವಿ ಸಲ್ಲಿಸಿದ್ದಾರೆ. ಮರಾಠ ಜನಾಂಗದ ಪ್ರತಿನಿಧಿಯಾಗಿ ಶ್ರೀಮಂತ ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು. ಕ್ಷತ್ರಿಯ ಮರಾಠ ಜನಾಂಗವನ್ನ 3B ಟೂ ಎಗೆ ಸೇರಿಸಬೇಕು. ಕರ್ನಾಟಕ ಕ್ಷತ್ರಿಯ ಮರಾಠ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ರಚಿಸಬೇಕು. ವಿವಿಧ ನಿಗಮ ಮಂಡಳಿಗಳಲ್ಲಿ ಕನಿಷ್ಠ 4 ಅಧ್ಯಕ್ಷ ಸ್ಥಾನ ನೀಡುವುದಾಗಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇದಾಗಿದೆ ವಿಧ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.